சரணையா சரணோ, சரணையா சரணோ. ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರೇನು ರೀ? ಶಿವಾಜಿ ನಾಯಕ್ ಅಂತ ರೀ. ಶಿವಾಜಿ ನಾಯಕ್ ರೀ. ಈಗ ನಾವು ಇವ್ರು ನಮಗೆ ಸ್ನೇಹಿತರದಾರ ಅಪ್ಪ ನಾಯಕ್ ಕಬ್ಬು ನೋಡಕ್ ಹೊಂಟಿದ್ವಿ. ಆಮ್ಯಾಗೆ ಅಷ್ಟೊತ್ತಿಗಲ್ಲಿ ನಮ್ಮ ಸ್ನೇಹಿತರಿದ್ದು ನಮ್ಮ ಅಣ್ಣಂದು ಇಲ್ಲಿ ಒಂದು ಹೊಲ ಐತಿ ಅಂತ ಹೇಳಿದ್ರೆ ಬಂದ್ವಿ ಇಲ್ಲಿ. ನೀವೀಗ ನೀವು ನೋಡ್ತಿದ್ರಲ್ಲ, ಏನಾಗೈತಿ ನಿಮ್ದು ಕಬ್ಬು? ಈಗ ನಾವು ಲಾಗಿನ್ ಮಾಡಿದ್ರು ಸರ್. ಆಗ ಏನ ಅದು ಹುಳ ಆಯ್ತೈತ್ರಿ, ಅಂಗಡಿ ಉಪಯೋಗ ಔಷಧ ಉಪಯೋಗ ಮಾಡಿದ್ರಿ. ಇಟ್ಕೊಂಡಿರಲ್ಲ ಏನವು, ಅದೇನ ನೀವ್ ಹೇಳ್ತಿರೋದು? ಹಾ, ಇದು ಬೇಂಜಾರ ಸರ್. ಅದೇನಾಗೈತಿ ಇದು ನೀವ್ ಹೇಳೋದು? ಇದು ನಾಟಿ ಅಲ್ಲ ಸರ್. ಇದು ನಾಟಿ ಬಂದಿಲ್ಲ? ನಾಟಿ ಬಂದಿಲ್ಲ ಸರ್. ಏನಾಗೈತಿ ಇದ್ರ ಪ್ರಕಾರ, ನಿಮ್ ಪ್ರಕಾರ ಇದು? ಇದು ಹುಳ ಆತೈತ್ರಿ ಸರ್. ಹುಳ ಆತೈತಿ. ಇಂಥವು ನಾಟಿ ಬರ್ದೇ ಇರೋದು ಎಷ್ಟೈತಿ ನಿಮ್ ಪ್ರಕಾರ? ನೀವೇನಾರ ಎಣ್ಸಿರೇನ ಏನಾರ ನೋಡಿರಿ, ಓಡಾಡಿ ಏನಾರು ನೋಡಿರಿ ನಿಮ್ ಹೊಲ್ದಾಗೆ? ಏನು ಓಡಾಡಿ ಏನು ನೋಡಿವ್ರಿ ಸರ್? ಹಾ ಹಾ, ಏನಾರು ಎಣ್ಸಿ ಏನಾರು ಮಾಡಿರಿ, ಎಷ್ಟು ಬಂದಾವ ಎಷ್ಟು ಬಂದಿಲ್ಲ ಅಂತ ಏನಾರು ಮಾಡಿರಿ? 2 ಸಾಲಿಗೆ 86 ಬೀಜ ಕೊತ್ತವ್ರಿ. ಹಾ ಹಾ, ಅದ್ರಲ್ಲಿ 38 ಕಾಣಿಸ್ಕೊತೈತಿ. 38 ಬೀಜ ಮೇಲ್ ಬಂದೈತಿ, ಮೊಳಕೆ ಬಂದೈತ್ರಿ ಸರ್. ಅಂದ್ರೆ ಇನ್ನು ಉಳಿದಿದ್ದು ಬಂದಿಲ್ಲ? ಏನ ಏನ್ರಿ ಸರ್, ಅಂದ್ರೆ ಎಷ್ಟು ಹಾಕಾವ? 86 ಇನ್ನು ಉಳಿದಿದ್ರೆ 38 ಬಂದಾವ, ಇನ್ನು ಉಳಿದು ಬಂದಿಲ್ಲ ಅಂದ್ರೆ ಬರ್ದಿರೋದು ಎಷ್ಟು ಆಗ್ತಾವು? 86 ಅಂದ್ರೆ 48 ಅಂದ್ರೆ 48 ಬೀಜ ಮೊಳಕೆ ಬಂದಿಲ್ಲ, 38 ಬಂದಾವೆ. 38 ಹಾಕಿದ್ರಲ್ಲ ಅರ್ಧನೂ ಬಂದಿಲ್ಲ. ಅಂದ್ರೆ ಒಂದ್ 100 ಬೀಜ ಹಾಕಿದ್ರೆ 50 ಬೀಜನು ನಿಮ್ ಪ್ರಕಾರ ಮೊಳಕೆ ಬಂದಿಲ್ಲ. ಹೌದು, ಆಗೈತಿ. ನಾವ್ ಮಾತಾಡ್ದಂಗ ಇವ್ರ ಹೊಲ್ದಾಗ ಚಲೋ ಬಂದೈತಿ ಅಂತ ಹೇಳ್ಯಾರ ಅವ್ರು. ಈ ತರ ಹಾಳಾಗಿಲ್ಲ, ನಾವ್ ಹಾಕಿದ್ದು ಬೀಜಗಳು ಚಲೋ ಹುಟ್ಟ್ಯಾವ ಅಂತ ಹೇಳಿ. ಇವ್ರ ಹೊಲ ಇಲ್ಲೇ ಪಕ್ಕದಲ್ಲಿ ಐತಲ್ಲ, ಅದ್ ನೋಡೋಣ ಅಲ್ಲಿ ಹಂಗ ಬಂದೈತಿ. ಹೋಗಿ ನೋಡೋಣ, ಹೋಗಿ ನೋಡೋಣ, ನೋಡೋಣ. ಮಲ್ಲಪ್ಪಣ್ಣ, ಈಗ ಎಷ್ಟು ದಿವಸ ಆತ ಇದು ಮಾಡಿ? 20 ದಿವಸ ಆಯ್ತು. 20 ದಿವಸ ಆಯ್ತು. ಎಲ್ಲವೂ ಹಿಂಗೆ ಬಂದಾವೆ? ಎಲ್ಲ ಇದೇ ಟೈಪ್ ಬಂದವ್ರೆ. ಇಡೀ ಒಟ್ಟು 8 ಎಕರೆ ಜಮೀನಿಗೆ ಮಾಡ್ಕೊಂಡಿರಿ ಇಲ್ಲಿ? ಈ 1 ಎಕರೆ ಮಾಡಿದವ್ರಿ. ಸರಿ ಸರಿ, ಏನೇನ್ ಮಾಡಿರಿ ಹಂಗಾರ ಇದು ಚಲೋ ಬರೋದಕ್ಕೆ? ನೀವ್ ಏನೇನ್ ಮಾಡಿರಿ ಹಂಗಾರ? ಇದಕ್ಕೆ ಬೀಜೋಪಚಾರ ಮಾಡಿದ್ರು ಸರ್. ಬೀಜೋಪಚಾರ ಮಾಡಿರಿ. ಬೀಜೋಪಚಾರ ಮಾಡ್ಲಿಕ್ಕೆ ಏನಾರು ವಿಧಾನ ಆಯ್ತು, ಅಥವಾ ಈಗ ಅವ್ರು ಏನ್ ಹೇಳಿದ್ರ ಅದು ಯಾವ್ದೋ ಔಷಧಿ ತಂದು ಬೀಜೋಪಚಾರ ಮಾಡಿ ಹಾಕಿವಿ ಅಂತ ಹೇಳಿದ್ರು? ಅವರು ಕಣ್ಣೆ ಹಾಕಿದ್ದು. ನೀವು ಕಣ್ಣೆ ಉಳಿದಿರು? ನಾವು ಕಣ್ಣು ಹಾಕಿದ್ರು. ಕಣ್ಣು ಹಾಕಿ ನೀವು ಅವ್ರ ತರ ಬೀಜೋಪಚಾರ ಮಾಡಿರು, ಅಥವಾ ನಿಮ್ಗೆ? ನಾವು ಬೇರೆ ತರ ಮಾಡಿ. ಬೇರೆ ತರ ಬೀಜೋಪಚಾರ ಮಾಡಿದ್ರೆ ಏನೇನ್ ಉಪಯೋಗ ಮಾಡಿದ್ರಿ ಅದನ್ನ ಒಂದ್ ಸ್ವಲ್ಪ ನಮ್ಗೆ ಪೂರ್ತಿ ತಿಳಿಸಿ ಹೇಳಲಿಕ್ಕೆ ಆಗ್ತದೆ ಅವರಿಗೆ? ಅಂದ್ರೆ ಏನ್ ಮಾಡಿರಿ, ಅದನ್ನ ಹ್ಯಾಂಗ್ ಮಾಡಿರಿ, ಏನು ಹೇಳ್ತಾನೆ, ಏನೇನ್ ಬೇಕು ಅದಕ್ಕೆ, ಹೆಂಗ್ ಮಾಡ್ಕೋಬೇಕು ಅಂತ ಒಂದ್ ಸ್ವಲ್ಪ ನೋಡೋಣ. ಹಂಗ ನೋಡೋಣ, ಅದ್ ಮಾಡಿ ತೋರಿಸ್ಬೋದು. ಕಬ್ಬ ಈ ಟೈಪ್ ತಗೊಂಡ್ರಿ, ಒಂದ್ ಕಣ್ಣ ಕಟ್ ಮಾಡಿ ಹಿಂಗ ಹಚ್ಚೋದ್ರಿ ಇದನ್ ರೀ. ಹಿಂಗ ಕಟ್ ಮಾಡಿ ಹಿಂಗ ಬೀಜ ಕಣ್ಣ ತಯಾರು ಮಾಡ್ಕೋಬೇಕ್ರಿ ಅದನ್ ರೀ. ನಾವು ಇದ ಆಕಳದ ಗೋಮೂತ್ರ ತಳಿಯಿಂದ ಹಿಡಿತ ತರ್ತೇವ್ರಿ ಇದನ್ ರೀ. ಯಾವ್ದ್ರಿಂದ? ಅದು ಇವತ್ತಿಂದ ರೀ. ಇದು ನಿನ್ನೆದಾಗಂಗಿಲ್ಲ? ನಿನ್ನೆದಾಗಂಗಿಲ್ರಿ, ಅದಕ್ಕೆ ಹಳೇದಾಗಂಗಿಲ್ಲ, ಹೊಸದಾಗ್ಬೇಕ್ರಿ ಅದ. ಸರಿ, ಅಂತ ಇದ ಸಗಣಿ ಸಗಣಿನೂ ಇದ್ ಮಾಡ್ಬೇಕಾತಿದ್ರಿ, ಇದು ಬೇಕಾತಿದ್ರಿ ಇದು. ಹ್ಮ್, ಇಷ್ಟು ಸಾಮಗ್ರಿ ಉಪಯೋಗ ಮಾಡಿ. ಇಷ್ಟು ಸಾಮಗ್ರಿ ಉಪಯೋಗ ಮಾಡಿ ಇದಕ್ಕೆ ಬೀಜೋಪಚಾರ ಮಾಡ್ತೀರಿ? ಹ್ಞೂ. ಒಂದು ಚರಿಗೆದ ಗೋಮೂತ್ರ ತಗೋಬೇಕ್ರಿ ಅದನ್ನ. ಇದನ್ನ ತಗೊಂಡು ಒಂದು ಡ್ರಮ್ನೊಳಗೆ ಹಾಕ್ಬೇಕ್ರಿ ಅದನ್ನ. ನಂತರ ಇದು ಸಗಣಿ ಒಂದಿಷ್ಟು ಸಗಣಿ ಹಾಕ್ಬೇಕ್ರಿ ಅದ್ರಾಗ. ನಂತರ ಒಂದು 9 ಚರಿಗೆ ನೀರು ಹಾಕ್ಬೇಕ್ರಿ ಸರ್ ಅದ್ರ.
ಇದು ಒಂಬತ್ತು ಸರಿಗೆ ನೀರು ಹಾಕಿದ ನಂತರ ಸರ ಇದು ಹಿಂಗ ಇದನ್ನೆಲ್ಲ ಕಲಸಬೇಕ್ರಿ ಇದನ್ರಿ. ಇವಾಗ ಕಣ್ಣರಿ ಇವ್ ಕಟ್ ಮಾಡಿದ್ದು ಇದನ್ನ 10 ನಿಮಿಷ ನೆನೆ ಹಾಕಬೇಕ್ರಿ ಇದನ್ರಿ. ಹತ್ತು ನಿಮಿಷ ನೆನೆಕ್ ಹಾಕಿದ ನಂತರ ರೀ ಇದನ್ನ ತಕೋಬೇಕ್ರಿ. ಹಿಂಗೆ ಇದನ್ನ ಬೀಜ ತೊಳ್ತೇವ್ ರೀ. ಇದನ್ನ 2 ಫೂಟಿಗೆ ಒಂದೊಂದು ಕಣ್ಣ ಹಚ್ಕೋತ ಹೋಗ್ತೇವ್ ರೀ ಇದನ್ರಿ. ಸರಿ ಸರಿ. ಈಗ ನೀವ್ ಇಲ್ಲಿ ಏನ್ ಮಾಡಿರಲ್ಲ ಇಲ್ಲಿ ನಿಮ್ ಹೊಲದಲ್ಲಿ ಬಂದೈತ್ಲ ಅದೇ ಹಿಂಗ್ ಮಾಡಿ ಮಾಡಿ ಹಿಂಗ್ ಮಾಡೇ ಮಾಡಿದ್ದ ಹಿಂಗ್ ಬಂದೈತ್ರಿ. ಶಿವಾಜಣ್ಣರ ನೋಡಿದ್ರಲ್ಲ ಅವತ್ತೇ ಹಿಡಿದಿದ್ದು ಗೋಮೂತ್ರ ಪ್ರಸಾದ ಅದನ್ನ 1 ಲೀಟ್ರ್ ಅಥವಾ ಒಂದು ಚರಿಗಿ ಗೋಮೂತ್ರಕ್ಕೆ ಒಂದ್ ಸ್ವಲ್ಪ ಸಗಣಿ ಹಾಕೊಂಡು ಜೊತೆಗೆ ಇನ್ 9 ಚರಿಗಿ ನೀರು ಹಾಕಿ ಮಿಶ್ರಣ ಮಾಡಿ ಇವ್ರು ಏನ್ ಮಾಡ್ಯಾರ ಬೀಜೋಪಚಾರ ಮಾಡ್ಯಾರ. ಇದನ್ನ ನಾಟಿ ಮಾಡ್ಯಾರ. ಆ ನಾಟಿ ಮಾಡಿದ್ರಿಂದ ಹಿಂಗ್ ಚಲೋ ಬಂದೈತಿ ಅನ್ನೋದು ಅವ್ರು ಕಂಡ್ಕೊಂಡಿರ್ತಕ್ಕಂತ ಅನುಭವ. ರೈತ ಬಾಂಧವರೇ, ನಮ್ ಜೊತೆಗೆ ಎಷ್ಟೋ ತನಕ ತಮ್ಮ ಅನುಭವವನ್ನು ಹಂಚ್ಕೊಂಡಿರ್ತಕ್ಕಂಥವ್ರು ಶ್ರೀಯುತ ಮಲ್ಲಪ್ಪ ನಾಯಕ್ ಅಂತ ಹೇಳಿ. ಅವರು ಕೆಂಪಟ್ಟಿ ಗ್ರಾಮದ ರೈತರು, ಪ್ರಯೋಗಿ ರೈತರು ಈ ಊರಿನಲ್ಲಿ. ಈ ಕಬ್ಬಿನ ಕಣ್ಣಿಗೆ ತಮ್ಮಲ್ಲೇ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿಕೊಂಡು, ಅಂದರೆ ಸಗಣಿ ಗೋಮೂತ್ರವನ್ನು ಉಪಯೋಗ ಮಾಡಿಕೊಂಡು ಬೀಜೋಪಚಾರ ಮಾಡಿ ಅವರು ಯಶಸ್ವಿ ಆಗಿದ್ದಾರೆ. ಈಗಾಗಲೇ ನಾವಲ್ಲಿ ಆಗ ಎಣಿಸಿದ್ರು ಅವರು ಸುಮಾರು 120 ಬೀಜವನ್ನು ಕಣ್ಣನ್ನು ಹಾಕಿದಂಥ ಜಾಗದಲ್ಲಿ 110 ಕಣ್ಣು ಮೊಳಕೆ ಹೊಡೆದಿತ್ತು. ಅಂದರೆ ಹೆಚ್ಚು ಕಡಿಮೆ 90% ಜಾಸ್ತಿ ಮೊಳಕೆ ಬಂದಿರತಕ್ಕಂಥದ್ದನ್ನು ಇಲ್ಲಿ ಕಂಡಿದ್ದಾರೆ. ಜೊತೆಗೆ ಖರ್ಚಿಲ್ಲ, ತಮ್ಮಲ್ಲೇ ಇರತಕ್ಕಂಥ ಸಂಪನ್ಮೂಲವನ್ನು ಉಪಯೋಗ ಮಾಡಿಕೊಂಡು ಯಶಸ್ವಿ ಆಗಿದ್ದಾರೆ. ಹಾಗೆ ನಾವು ಬೇರೆ ಕಡೆ ನೋಡಿದಂಥ ಬೇರೆ ಬೇರೆ ರೈತರ ಹೊಲದಲ್ಲಿ ಅಥವಾ ಶಿವಾಜಿಯವ್ರ ಹೊಲದಲ್ಲಿ 150% ಕೂಡ ಮೊಳಕೆ ಬಂದಿರಲಿಲ್ಲ. ಜೊತೆಗೆ ಹೊರಗಡೆ ಔಷಧಿ ಸುಮಾರು 300-350 ರೂಪಾಯಿ ಖರ್ಚು ಮಾಡಿದ್ರು ಅವರು. ಇಲ್ಲಿ ಖರ್ಚಿಲ್ಲದೇ ತಮ್ಮದೇ ಸಂಪನ್ಮೂಲಗಳನ್ನ ಉಪಯೋಗ ಮಾಡಿಕೊಂಡು ಬೀಜೋಪಚಾರ ಮಾಡಿ ಮೊಳಕೆ ಬರಲಿಕ್ಕೆ, ಕಬ್ಬಿನಲ್ಲಿ ಮೊಳಕೆ ಪಡೀಲಿಕ್ಕೆ, ಚೆನ್ನಾಗಿ ಬೆಳೆಯನ್ನು ಬೆಳ್ಕೊಳ್ಳಲಿಕ್ಕೆ ಯಶಸ್ವಿಯಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಮಲ್ಲಪ್ಪ ನಾಯಕರೇ, ನಿಮಗೆ ಧನ್ಯವಾದ. ನಮಸ್ಕಾರ.